नमस्कार, क्राइम रिपोर्ट न्यूज में आपका स्वागत है। मैं हूं निशा सरोज। आइए नजर डालते हैं आज की कुछ खास खबरों पर। कर्नाटक राज्य के सीएम कुमार स्वामी का बिदर जिले के तालुके में हुआ स्वागत। कर्नाटक राज्य के सीएम कुमार स्वामी के बिदर जिले के सभी मिनिस्टर कसामपुरा विजय सिंह, ईश्वर खांडे, बसवा कल्याण रहीम खान, बिदर जिले के डीसी बिदर और डिपार्टमेंट के अधिकारी को साथ में लेकर ग्राम संचार कर्नाटक राज्य के मुख्यमंत्री कुमार स्वामी ने तालुके के उजुराम ग्राम में एक दिन का ग्राम संचार लगाते हुए दिखाई दिए। इस दौरान बिदर जिले के सभी अधिकारी को साथ में लेकर गरीब लोगों की, किसानों तथा वृद्ध लोगों की शिकायत सुनी। उनके साथ में सभी को लेकर चलने की उम्मीद जताई गई। वहीं उन्होंने बताया कि आपने मुख्यमंत्री को मिलने की सभी लोगों की आशा है और कामना लेकर आए हैं। सभी अपने सीएम के सामने अपनी मांग रखे। निरंतर ರೈತರ ಬೆಳಕಿನ ಸಲುವಾಗಿ ಅವರಿಗೆ ಲೈಟ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಪ್ರಣಾಳಿಕೆಯಲ್ಲಿ 24 ಗಂಟೆ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರಲ್ಲಿ ರಾತ್ರಿ ರಾತ್ರಿ ಒಂದು ಫೇಸ್ ಕೊಡಬೇಕು, ದಿನದಲ್ಲಂತೂ ಕೊಡ್ತೀನಿ ಕೊಡಲೇಬೇಕಂತ ಅಂತ ವಿನಂತಿ ಇದೆ. ದಯಮಾಡಿ ಇವತ್ತು ಇನ್ನೊಂದು ಹನಿ ನೀರಾವರಿಯಲ್ಲಿ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದ್ರೆ ಅಲ್ಲಿ ಹನಿ ನೀರಾವರಿಗೆ ಗೊಂದಲ ಆಗ್ತಾ ಇದೆ. ಆಗ್ಲತ್ತದ, ಅದನ್ನು ಸರಿಪಡಿಸಬೇಕು. ಇನ್ನೊಂದು ಪ್ರಮುಖವಾಗಿ ಮಾಡ್ಯಾರ, ಆ ಬ್ಯಾಂಕಿನವ್ರು ಇಂಡಿಯಾ ಬ್ಯಾಂಕ್, ಆ ಬ್ಯಾಂಕಿನವ್ರು ಸಾಲದಲ್ಲಿ ಮುಳುಗೋತಾ ಇದ್ದಾರ. ಇದನ್ನು ತಾವು ಆದೇಶ ಮಾಡಬೇಕು ಬ್ಯಾಂಕಿನವರು. ಯಾಕಂದ್ರೆ ಯಾವುದೇ ರೈತನು ದುಷ್ಕಾಲದಾಗ ಅವನ ರೊಕ್ಕ ಮುರ್ಕೋಬೇಡದು. ರೈತ ಬಹಳ ದೊಡ್ಡ ಇನ್ನೊಂದು ಸರ್ ಬಹಳ ಒಂದು ಇದು ಎಲ್ಲರೂ ವಿಚಾರ ಮಾಡಬೇಕಾಗಿದೆ. ಕೃಷಿಗೆ ಧನ್ಯವಾದ ಧನ್ಯವಾದ ಮುಖ್ಯಮಂತ್ರಿಗಳಿಗೆ ಹಾಗೂ ಬಂಡಪ್ಪನವ್ರಿಗೆ, ನಮ್ಮ ಜನಪ್ರತಿನಿಧಿ ಜೊತೆ ಎಲ್ಲ ಶಾಸಕರಿಗೂ ಸರ್. ಇದು ಜಲವಂತ ಸಮಸ್ಯೆ, ಶುಗರ್ ಫ್ಯಾಕ್ಟರಿ ಮೇಜರ್ ಸಮಸ್ಯೆ ಇದೆ ಅವರಿಗೆ, ಅದಕ್ಕೆ ತಾವು ಜಿಲ್ಲಾ ಮಟ್ಟದ. ಕರ್ನಾಟಕ ರಾಮದಾಸ್ ಪಾಟೀಲ್ ಕಿ ಏಕ್ ರಿಪೋರ್ಟ್.